ನೀವು ಬರೋವರೆಗೂ ಈ ಭಾಗದವ್ರು ಇರ್ತಿದ್ರು ಮಂತ್ರಿಗಳು, ಒಂದ್ಸಲ ಹೆಚ್ಚು ಕಮ್ಮಿ ಆಗಿದ್ದ ಯಾಕೆ ಟೀಕೆ ಮಾಡ್ತೀರಾ ಅಂತ. ಬಿಜೆಪಿ ಪ್ರಾದೇಶಿಕ ಅಸಮತೋಲನ ಸರಿಪಡಿಸಿದೆ ಅಂತ. ಇಲ್ಲ ಇಲ್ಲ, ಪ್ರಾದೇಶಿಕ ಅಸಮತೋಲನ ಅನ್ನೋ ಪದನ ಮಂತ್ರಿಮಂಡಲ ಮಾಡಬೇಕಾದ್ರೆ ನಾವು ಬಳಸಬಾರ್ದು. ನಾವು ಆದಷ್ಟು ನೋಡಬೇಕಾಗತ್ತೆ, ಅನಿವಾರ್ಯ ಕೆಲವು ವ್ಯಕ್ತಿಗಳನ್ನು ನೋಡಬೇಕಾಗತ್ತೆ, ಕೆಲವು ಸಲ ಯಾರ್ಯಾರು ಅನಿವಾರ್ಯ ಅಂತ ನೋಡಿಬಿಟ್ಟು ಪಕ್ಷದಲ್ಲಿ ಮಂತ್ರಿಗಳಾಗೋದು ಇಡೀ ರಾಜ್ಯಕ್ಕೆ, ಆ ಪ್ರದೇಶಕ್ಕೆ, ಆ ಭಾಗಕ್ಕೆ. ನಾನು ತುಮಕೂರಿಗೆ ಮಂತ್ರಿ ಆಗಿಲ್ಲ, ಕರ್ನಾಟಕಕ್ಕೆ ಮಂತ್ರಿ ಆಗೋದು ಗ್ರಾಚಾರ, ನಾನು ತುಮಕೂರು ಜಿಲ್ಲೆಯಿಂದ ಬಂದಿದ್ದೀನಿ ಅಷ್ಟೇ. ಅಲ್ಲಿಗೆ ಸೀಮಿತ ಮಾಡಬಾರ್ದು ಮಿನಿಸ್ಟರ್ನ, ಯಾವುದೇ ಮಿನಿಸ್ಟರ್ ಆದರೂ ರಾಜ್ಯವ್ಯಾಪ್ತಿ ಕೆಲಸನೇ ಮಾಡಬೇಕು. ಯಾಕೆ ನಾವೆಲ್ಲ ಹಳೆ ಮೈಸೂರು ಪ್ರಾಂತ್ಯದವರಲ್ಲ, ನಾನು ಯಾವ ಪ್ರಾಂತ್ಯದವ್ರಿ, ತುಮಕೂರು ಜಿಲ್ಲೆನೂ ಹಳೆ ಮೈಸೂರು ಪ್ರಾಂತ್ಯನೇ ನಮಗೆಲ್ಲ ಇದೆ. ಒಂದೊಂದು ಸಲ ಆಗುತ್ತೆ, ಯಾವುದೋ ಒತ್ತಡಗಳು ಮತ್ತೊಂದು ಬಂದಾಗ ಕಂಪ್ಲೀಟು ಪ್ರಾತಿನಿಧ್ಯ ಕೊಡುವಾಗ ಪ್ರಾಂತ್ಯವಾರು, ಧರ್ಮವಾರು, ಜಾತಿವಾರನ್ನು ನೋಡೋದು ಕಷ್ಟ ಆಗುತ್ತೆ. ಕೆಲವು ಸಲ ಕೆಲವ್ರಿಗೆ ಅನಿವಾರ್ಯವಾಗಿ ಒಂದೊಂದು ಕಡೆ ಜಾಸ್ತಿ ಆಗುತ್ತೆ. ಈಗ ಅನಿವಾರ್ಯವಾಗಿ ನಮಗೆ ಬೆಂಗಳೂರಿಗೆ ಜಾಸ್ತಿ ಆಗಿದೆ, ಹೋದ ಸಲ ಸ್ವಲ್ಪ ಬೆಳಗಾವಿಗೆ ಜಾಸ್ತಿ ಆಗಿತ್ತು, ಮುಂದಿನ ದಿನಗಳಲ್ಲಿ ಮೈಸೂರಿಗೂ ಹೆಚ್ಚಾಗ್ಬೋದು. ಮೈಸೂರಲ್ಲಿ ಈವರೆಗೆ ಹೆಚ್ಚಾಗ್ಬಿಟ್ಟಿತ್ತಲ್ಲ, ಅರಸು ಕಾಲದಿಂದ ಸಿದ್ದರಾಮಯ್ಯನವ್ರ ಕಾಲದವರೆಗೂ ಮೈಸೂರು ಭಾಗಕ್ಕೇ ಪ್ರಾತಿನಿಧ್ಯ ಜಾಸ್ತಿ ಇತ್ತು. ಸ್ವಲ್ಪ ಆಗಿದೆ, ಏರುಪೇರು ಈಗ ಸರಿಯಾಗಿರ್ಬೋದು. ಅವಾಗ ಮಂತ್ರಿಗಳು ಅಂದರೆ ಎಲ್ಲ ಮೈಸೂರು ಕಡೆಯವರೇ ಇರ್ತಾರೆ.